press the bell icon on the YouTube app and never miss another update. Hello everyone. In the previous session, we already discussed about the concept air pollution. So now I'm going to start the new topic, that is water pollution. Okay, so water pollution andre enu? Water pollution na definition northa hogodadre. It is defined as the addition of inorganic or organic substances or harmful chemical substances into the water. That alter the quality of water. Okay, so this is known as water pollution. So water pollution and reno, it is defined as the addition of inorganic substances, organic substances, or any other harmful chemical substances into the water. ಓಕೆ ಸೊ ವಾಟರ್ಗೆ ಯಾವುದೋ ಒಂದು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಆಗಿರಲಿ ಅಥವಾ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಆಗಿರಲಿ ಅಥವಾ ಯಾವುದೋ ಒಂದು ಹಾರ್ಮ್ಫುಲ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಎಡಿಷನ್ ಆಗ್ತಾ ಹೋಯ್ತು. ಓಕೆ ಸೊ ಈ ಒಂದು ಎಡಿಷನ್ ಪ್ರೋಸೆಸ್ಗೆ ನಾವೇನು ಹೇಳ್ತೀವಿ, ವಾಟರ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಈ ಎಲ್ಲ ಒಂದು ಅನ್ಡಿಸೈರಬಲ್ ಸಬ್ಸ್ಟೆನ್ಸಸ್ ವಾಟರ್ಗೆ ಎಡಿಷನ್ ಆಗ್ತಾ ಹೋಯ್ತು ಅಂದರೆ ದೇ ಆಲ್ಟರ್ ದ ಕ್ವಾಲಿಟಿ ಆಫ್ ದಿ ವಾಟರ್, ವಾಟರ್ನ ಕ್ವಾಲಿಟಿನ ಚೇಂಜ್ ಮಾಡ್ತಾ ಹೋಗುತ್ತೆ, ಮೀನ್ಸ್ ಅದನ್ನ ಡಿಕ್ರೀಸ್ ಮಾಡ್ತಾ ಹೋಗುತ್ತೆ. ಈ ಒಂದು ಎಡಿಷನ್ ಪ್ರೋಸೆಸ್ಗೆ ನಾವೇನು ಹೇಳ್ತೀವಿ, ವಾಟರ್ ಪೊಲ್ಯೂಷನ್ ಅಂತ ಹೇಳ್ತೀವಿ. So what is water pollution? It is defined as the addition of inorganic substances or organic substances or any other harmful chemical substances into the water that alter the quality of water. So this is known as water pollution. So next is water pollutants. So water pollutants andre enu? They are the harmful chemical substances that contaminate water. ಓಕೆನಾ, ಸೊ ವಾಟರ್ ಪೊಲ್ಯೂಟೆಂಟ್ಸ್ ಅಂದ್ರೆ ಏನು, ದೇ ಆರ್ ದ ಹಾರ್ಮ್ಫುಲ್ ಕೆಮಿಕಲ್ ಸಬ್ಸ್ಟೆನ್ಸಸ್ ದಟ್ ಕಂಟ್ಯಾಮಿನೇಟ್ ವಾಟರ್. ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಅನ್ಡಿಸೈರಬಲ್ ಸಬ್ಸ್ಟೆನ್ಸಸ್ ಆಗಿರ್ಬೋದು, ಸೊ ಆ ಸಬ್ಸ್ಟೆನ್ಸಸ್ಗಳು ವಾಟರ್ಗೆ ಅಡಿಷನ್ ಆಗ್ತಾ ಹೋದಾಗೆ ವಾಟರ್ ಏನಾಗುತ್ತೆ, ಕಂಟ್ಯಾಮಿನೇಟ್ ಆಗ್ತಾ ಹೋಗುತ್ತೆ ಅಥವಾ ಪೊಲ್ಯೂಟ್ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ಆ ಥರ ಸಬ್ಸ್ಟೆನ್ಸಸ್ಗಳಿಗೆ ನಾವೇನು ಹೇಳ್ತೀವಿ, ವಾಟರ್ ಪೊಲ್ಯೂಟೆಂಟ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ವಾಟರ್ ಪೊಲ್ಯೂಷನ್ ಆ್ಯಂಡ್ ವಾಟರ್ ಪೊಲ್ಯೂಟೆಂಟ್ಸ್. Next topic is causes of water pollution. Okay, so ಈಗ water pollution ಅಂದ್ರೆ ಏನು ಅಂತ ಗೊತ್ತಾಯ್ತು, water pollutants ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಈಗ water pollution ಯಾವ ಯಾವ ರೀಸನ್ಸ್ ಇಂದ ಕಾಸ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಸೀವೇಜ್ ವೇಸ್ಟ್. It is the major cause of water pollution . It contains
waste food, soaps, detergents, other cleaning agents, harmful chemical substances, fecal matter, and disease causing microorganisms. And they come from houses, offices, theaters, schools and colleges, and hospitals. Okay, so causes of water pollution alli first one yavudu sewage waste. Okay na, sewage waste na nave en heltivi major cause of water pollution anta heltivi. Enakke? Because this sewage waste consists of waste food, soaps, detergents and other cleaning agents, harmful chemical substances, fecal matter and disease causing microorganisms. Okay na, so ee tara ella vandu harmful chemical substances matte undesirable substances alla enagirutte sewage waste nalli ಪ್ರೆಸೆಂಟ್ ಇರುತ್ತೆ. ಹಾಗಾಗಿ ಸೀವೇಜ್ ವೇಸ್ಟ್ನ ನಾವು ಒಂದು ಮೇಜರ್ ಕಾಸ್ ಆಫ್ ವಾಟರ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆನಾ, ಸೊ ಈಗ ಈ ಸೀವೇಜ್ ವೇಸ್ಟ್ ಹೇಗೆ ಜನರೇಟ್ ಆಗ್ತಾ ಹೋಗುತ್ತೆ? ಸೊ ದೇ ಕಮ್ ಫ್ರಮ್ ಹೌಸಸ್, ಆಫೀಸಸ್, ಥಿಯೇಟರ್ಸ್, ಸ್ಕೂಲ್ಸ್ ಅಂಡ್ ಕಾಲೇಜಸ್, ಮತ್ತೆ ಹಾಸ್ಪಿಟಲ್ಸ್. ಓಕೆನಾ, ಸೊ ಇಲ್ಲಿ ಸೊ ಹೌಸಸ್ ಅಲ್ಲಿ, ಆಫೀಸ್ ನಲ್ಲಿ, ಥಿಯೇಟರ್ಸ್ ನಲ್ಲಿ, ಸ್ಕೂಲ್ಸ್ ಅಂಡ್ ಕಾಲೇಜಸ್ ನಲ್ಲಿ, ಮತ್ತೆ ಹಾಸ್ಪಿಟಲ್ಸ್ ನಲ್ಲಿ ಏನಾಗುತ್ತೆ, ಈ ಸೀವೇಜ್ ವೇಸ್ಟ್ ಜನರೇಟ್ ಆಗ್ತಾ ಹೋಗುತ್ತೆ. ಸೊ ಈ ಸೀವೇಜ್ ವೇಸ್ಟ್ ನಲ್ಲಿ ಈ ಎಲ್ಲ ಹಾರ್ಮ್ಫುಲ್ ಕೆಮಿಕಲ್ ಸಬ್ಸ್ಟೆನ್ಸಸ್, ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್, ಮತ್ತೆ ಅನ್ಡಿಸೈರಬಲ್ ಸಬ್ಸ್ಟೆನ್ಸಸ್ ಪ್ರೆಸೆಂಟ್ ಇರುತ್ತೆ. ಸೊ ಯೂಶಲಿ ಏನ್ ಮಾಡ್ತಾರೆ, ಈ ಒಂದು ಸೀವೇಜ್ ವೇಸ್ಟ್ ನ ವಿಥೌಟ್ ಪ್ರಾಪರ್ ಟ್ರೀಟ್ಮೆಂಟ್ ಹಾಗೆ ಒಂದು ನಿಯರ್ ಬೈ ವಾಟರ್ ಬಾಡಿಗೆ ಡಿಸ್ಚಾರ್ಜ್ ಮಾಡ್ತಾ ಹೋಗ್ತಾರೆ. ಓಕೆನಾ, ಸೊ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಆಗದೇನೆ ಈ ಒಂದು ಸೀವೇಜ್ ವೇಸ್ಟ್ ನ ಹಾಗೆ ವಾಟರ್ ಬಾಡಿಗೆ ರಿಲೀಸ್ ಮಾಡಿದಾಗ ಏನಾಗುತ್ತೆ, ಈ ಎಲ್ಲಾ ಕೆಮಿಕಲ್ ಸಬ್ಸ್ಟೆನ್ಸಸ್, ಅನ್ಡಿಸೈರಬಲ್ ಸಬ್ಸ್ಟೆನ್ಸಸ್, ಮತ್ತೆ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಆ ವಾಟರ್ ನ ಜೊತೆಗೆ ಮಿಕ್ಸ್ ಆಗ್ಬಿಟ್ಟು ಆ ವಾಟರ್ ಬಾಡಿನಲ್ಲಿ ಪ್ರೆಸೆಂಟ್ ಇರುವಂತಹ ಒಂದು ವಾಟರ್ನ ಕಂಟಾಮಿನೇಟ್ ಮಾಡ್ತಾ ಹೋಗುತ್ತೆ, ಮೀನ್ಸ್ ಆ ವಾಟರ್ನ ಪೊಲ್ಯೂಟ್ ಮಾಡ್ತಾ ಹೋಗುತ್ತೆ. ಓಕೆನಾ, ಸೊ ಲೈಕ್ ದಿಸ್ ಸೀವೇಜ್ ವಾಸ್ಟರ್ ವೇಸ್ಟ್ ಇಂದ ವಾಟರ್ ಪೊಲ್ಯೂಷನ್ ಕಾಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈಗ ಈ ಸೀವೇಜ್ ವೇಸ್ಟ್ ನಲ್ಲಿ ಈ ಎಲ್ಲ ಹಾರ್ಮ್ಫುಲ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಪ್ರೆಸೆಂಟ್ ಇರುತ್ತೆ. ಸೊ ಇದನ್ನ ಹಾಗೆ ತಗೊಂಡು ಹೋಗ್ಬಿಟ್ಟು ವಿಥೌಟ್ ಪ್ರಾಪರ್ ಟ್ರೀಟ್ಮೆಂಟ್ ವಾಟರ್ ಬಾಡಿಗೆ ರಿಲೀಸ್ ಮಾಡಿದಾಗ ಆ ವಾಟರ್ ಬಾಡಿನಲ್ಲಿ ಪ್ರೆಸೆಂಟ್ ಇರುವಂತಹ ಒಂದು ಲೈಫ್ ಫಾರ್ಮ್ಗೆ ಏನಾಗುತ್ತೆ, ಈ ಎಲ್ಲಾ ಕೆಮಿಕಲ್ ಸಬ್ಸ್ಟೆನ್ಸಸ್ ಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಈ ಒಂದು ಸೀವೇಜ್ ವೇಸ್ಟ್ ನಲ್ಲಿ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್ ಕೂಡ ಪ್ರೆಸೆಂಟ್ ಇರುತ್ತೆ. ಸೊ ಈ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್ ಪ್ರೆಸೆಂಟ್ ಇರೋದ್ರಿಂದ ಆ ವಾಟರ್ ಏನಾಗಿರುತ್ತೆ, ಕಂಟಾಮಿನೇಟ್ ವಾಟರ್ ಆಗಿರುತ್ತೆ. ಸೊ ಆ ಒಂದು ಕಂಟಾಮಿನೇಟೆಡ್ ವಾಟರ್ನ ಯಾರೋ ಒಂದು ಹೆಲ್ದಿ ಹ್ಯೂಮನ್ ಬೀಯಿಂಗ್ ಡ್ರಿಂಕಿಂಗ್ ವಾಟರ್ ಆಗಿ ಯೂಸ್ ಮಾಡಿದಾಗ ಏನಾಗುತ್ತೆ, ಆ ಒಂದು ಹೆಲ್ದಿ ಪರ್ಸನ್ಗೂ ಕೂಡ ಡಿಸೀಸ್ ಕಾಸ್ ಆಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಕಾಲೆರಾ, ಟೈಫಾಯ್ಡ್, ಡಿಸೆಂಟ್ರಿ. ಓಕೆನಾ, ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ಡಿಸೀಸಸ್ ವಿಚ್ ಕಾಸಸ್ ಡ್ಯೂ ಟು ದ ವಾಟರ್ ಪೊಲ್ಯೂಷನ್. ಓಕೆನಾ, ಸೊ ಈ ತರ ಡಿಸೀಸಸ್ ಕೂಡ ಕಾಸ್ ಆಗ್ತಾ ಹೋಗುತ್ತೆ, ಮತ್ತೆ ಆ ವಾಟರ್ ಬಾಡಿನಲ್ಲಿ ಎಕ್ಸಿಸ್ಟ್ ಆಗಿರುವಂತಹ ಒಂದು ಲೈಫ್ ಫಾರ್ಮ್ ಕೂಡ ಅಫೆಕ್ಟ್ ಮಾಡ್ತಾ ಹೋಗುತ್ತೆ, ಏನು, ಸೀವೇಜ್ ವೇಸ್ಟ್. ಓಕೆ, ಸೊ ದಿಸ್ ಈಸ್ ದ ಫಸ್ಟ್ ಕಾಸ್ ಆಫ್ ವಾಟರ್ ಪೊಲ್ಯೂಷನ್. Second one is industrial waste. So industries andre yavagirbodu, oil refineries,
textile industry, cement factory, sugar factory, paper factory, etc. It contains toxic chemicals. Such as cadmium, cyanide, fluoride, lead, mercury, etc. Fluoride in water causes fluorosis. It affects our teeth and okay, so second one, you know, industrial waste. Okay, so industry means the factory and yava agirbodu, oil refineries agirbodu, textile industry agirbodu, paper industry agirbodu, sugar factory, cement factory, etc. Okay, na? So yavade ondu industry athwa ondu factory andre alli yavade ondu product na manufacture aagta irutte. Okay, so ondu manufacturing process alli hege ondu product formation aagta hogute, similarly waste kuda generate aagta hogute. So aa ondu waste ge naave en heltivi, industrial waste anta heltivi. ಓಕೆ ನಾ ಸೊ ಇಂಡಸ್ಟ್ರಿಯಲ್ ವೇಸ್ಟ್ ಅಲ್ಲಿ ಏನೇನು ಪ್ರೆಸೆಂಟ್ ಇರುತ್ತೆ ಅಂದ್ರೆ ಇಟ್ ಕಂಟೈನ್ಸ್ ಟಾಕ್ಸಿಕ್ ಕೆಮಿಕಲ್ಸ್. ಆ ಒಂದು ಇಂಡಸ್ಟ್ರಿಯಲ್ ವೇಸ್ಟ್ ನಲ್ಲಿ ಟಾಕ್ಸಿಕ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಪ್ರೆಸೆಂಟ್ ಇರುತ್ತೆ. ಸೊ ಟಾಕ್ಸಿಕ್ ಕೆಮಿಕಲ್ಸ್ ಅಂದ್ರೆ ಯಾವ್ಯಾವಿರ್ಬೋದು? ಕ್ಯಾಡ್ಮಿಯಂ ಪ್ರೆಸೆಂಟ್ ಇರುತ್ತೆ, ಸಯನೈಡ್ ಪ್ರೆಸೆಂಟ್ ಇರುತ್ತೆ, ಫ್ಲೂರೈಡ್ ಪ್ರೆಸೆಂಟ್ ಇರುತ್ತೆ, ಲೆಡ್ ಪ್ರೆಸೆಂಟ್ ಇರುತ್ತೆ, ಮತ್ತೆ ಮರ್ಕ್ಯೂರಿ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಸೊ ಈ ತರ ಒಂದು ಹೈಲಿ ಪಾಯ್ಸನಸ್ ಕೆಮಿಕಲ್ಸ್ ಎಲ್ಲ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಇಂಡಸ್ಟ್ರಿಯಲ್ ವೇಸ್ಟ್ ನಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಯೂಶಲಿ ಇಂಡಸ್ಟ್ರಿ ಅವರು ಮತ್ತೆ ಫ್ಯಾಕ್ಟ್ರಿ ಅವರು ಏನ್ ಮಾಡ್ತಾರೆ, ಈ ಒಂದು ಇಂಡಸ್ಟ್ರಿಯಲ್ ವೇಸ್ಟ್ ನ ಯಾವುದೇ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಇಲ್ದೇನೆ ಒಂದು ನಿಯರ್ ಬೈ ವಾಟರ್ ಬಾಡಿಗೆ ಡಂಪ್ ಮಾಡ್ತಾ ಹೋಗ್ತಾರೆ ಅಥವಾ ಡಿಸ್ಚಾರ್ಜ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಸೊ ಯಾವುದೇ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಆಗದೇನೆ ಈ ಒಂದು ಇಂಡಸ್ಟ್ರಿಯಲ್ ವೇಸ್ಟ್ ನ ಹಾಗೆ ಒಂದು ವಾಟರ್ ಬಾಡಿಗೆ ಡಂಪ್ ಮಾಡಿದಾಗ ಅಥವಾ ಡಿಸ್ಚಾರ್ಜ್ ಮಾಡಿದಾಗ ಏನಾಗುತ್ತೆ, ಈ ಎಲ್ಲ ಪಾಯ್ಸನಸ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಏನ್ ಮಾಡುತ್ತೆ, ಆ ವಾಟರ್ನ ಬಾಡಿನಲ್ಲಿರುವಂತಹ ಒಂದು ವಾಟರ್ನ ಜೊತೆಗೆ ಮಿಕ್ಸ್ ಆಗ್ಬಿಟ್ಟು ಆ ವಾಟರ್ನ ಪಲ್ಯೂಟ್ ಮಾಡ್ತಾ ಹೋಗುತ್ತೆ. ಓಕೆನಾ? ಸೊ ವಾಟರ್ನ ಪಲ್ಯೂಟ್ ಮಾಡ್ತಾ ಹೋದಾಗೆ ಆ ವಾಟರ್ ನಲ್ಲಿ ಪ್ರೆಸೆಂಟ್ ಇರುವಂತಹ ವಾಟರ್ ಬಾಡಿನಲ್ಲಿ ಎಕ್ಸಿಸ್ಟ್ ಇರುವಂತಹ ಒಂದು ಲೈಫ್ ಫಾರ್ಮ್, ಇನ್ ಫಿಶಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಪ್ಲಾಂಟ್ಸ್ ಗಳಿಗಾಗಿರ್ಬೋದು, ಈ ಎಲ್ಲ ಒಂದು ಪಾಯ್ಸನಸ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಏನ್ ಮಾಡುತ್ತೆ, ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಓಕೆನಾ? ಜೊತೆಗೆ ಒನ್ ಪಾಯಿಂಟ್ ಇದೆ, ದಟ್ ಈಸ್ ಫ್ಲೂರೈಡ್ ಇನ್ ವಾಟರ್ ಕಾಸಸ್ ಫ್ಲೂರಿಯಾಸಿಸ್. ಓಕೆನಾ? ಸೊ ಇವಾಗ ಈ ಒಂದು ಇಂಡಸ್ಟ್ರಿಯಲ್ ವೇಸ್ಟ್ ಇಂದ ಫ್ಲೂರೈಡ್ ಏನಾಗುತ್ತೆ, ಆ ವಾಟರ್ ಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಒಂದು ವಾಟರ್ ನಲ್ಲಿ ಫ್ಲೂರೈಡ್ ಕಂಟೆಂಟ್ ಜಾಸ್ತಿ ಇದ್ದು ಆ ಒಂದು ವಾಟರ್ ನ ಕಂಟಿನ್ಯೂಸ್ ಆಗಿ ಡ್ರಿಂಕಿಂಗ್ ವಾಟರ್ ಆಗಿ ಯೂಸ್ ಮಾಡ್ತಾ ಹೋದಾಗ ಏನಾಗುತ್ತೆ, ಫ್ಲೂರಿಯಾಸಿಸ್ ಕಾಸ್ ಆಗ್ತಾ ಹೋಗುತ್ತೆ. ಸೊ ಫ್ಲೂರಿಯಾಸಿಸ್ ಅಂದ್ರೆ ಏನು, ಇಟ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ಅವರ್ ಟೀತ್ಸ್ ಅಂಡ್ ಬೋನ್ಸ್. ಓಕೆನಾ? ಫ್ಲೂರೈಡ್ ಕಂಟೆಂಟ್ ಜಾಸ್ತಿ ಇರುವಂತಹ ಒಂದು ವಾಟರ್ ನ ಕಂಟಿನ್ಯೂಸ್ ಆಗಿ ಡ್ರಿಂಕಿಂಗ್ ವಾಟರ್ ಆಗಿ ಯೂಸ್ ಮಾಡ್ತಾ ಹೋದ ಹಾಗೆ ಅದೇನ್ ಮಾಡುತ್ತೆ, ಇಟ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ಅವರ್ ಟೀತ್ಸ್ ಅಂಡ್ ಬೋನ್ಸ್. ಈ ಒಂದು ಪ್ರೋಸೆಸ್ ಗೆ ನಾವೇನ್ ಹೇಳ್ತೀವಿ, ಫ್ಲೂರಿಯಾಸಿಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ತರ ಇಂಡಸ್ಟ್ರಿಯಲ್ ವೇಸ್ಟ್ ಇಂದ ವಾಟರ್ ಪೊಲ್ಯೂಷನ್ ಕಾಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಇಸ್ ಅಗ್ರಿಕಲ್ಚರಲ್ ವೇಸ್ಟ್. ಸೊ ಅಗ್ರಿಕಲ್ಚರಲ್ ವೇಸ್ಟ್ ಅಂದ್ರೆ ಫರ್ಟಿಲೈಸರ್ಸ್, ಇನ್ಸೆಕ್ಟಿಸೈಡ್ಸ್,
pesticides and other chemicals. For example, DDT. So DDT anadu on the insecticide. So DDT na full form trichloroethane. So agricultural waste and renu. So they involve fertilizers, insecticides, pesticides and other chemicals. Usually modern days na agriculture nalli farmers en use maartta idare, fertilizers na use maartta idare, insecticides na use maartta idare, pesticides matte other chemicals na use maartta idare. Enakke? So usually avaru beldiruvanta ondu crop, aa ondu crop na yield increase maadlikke anta fertilizers na use maartta hogtare. Matte avaru grow maadiruvanta ondu crops na insects, pests, worms inda protect maadlikke insecticides matte pesticides nella use maartta hogtare. ಓಕೆ ಸೊ ಈಗ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ಗೆ ಫರ್ಟಿಲೈಸರ್ಸ್ನ ಇನ್ಸೆಕ್ಟಿಸೈಡ್ಸ್ನ ಮತ್ತು ಪೆಸ್ಟಿಸೈಡ್ಸ್ನ ಯೂಸ್ ಮಾಡ್ತಾ ಹೋದಾಗ ಏನಾಗುತ್ತೆ, ಆ ಒಂದು ಕ್ರಾಪ್ಸ್ ಅಥವಾ ಒಂದು ಪ್ಲಾಂಟ್ಸ್ ಏನು ಮಾಡುತ್ತೆ, ಅವುಗಳಿಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅಷ್ಟು ಮಾತ್ರ ಅಬ್ಸರ್ವ್ ಮಾಡಿಕೊಂಡು ರಿಮೈನಿಂಗ್ ಕೆಮಿಕಲ್ಸ್ ಎಲ್ಲ ಪ್ರೆಸೆಂಟ್ ಇರುತ್ತೆ ಆ ಸಾಯಿಲ್ ಮೇಲೇ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಸೊ ಈಗ ಸಾಯಿಲ್ ಮೇಲೆ ಪ್ರೆಸೆಂಟ್ ಇರೋದ್ರಿಂದ ಈಗ ಆ ಒಂದು ರೀಜನ್ನಲ್ಲಿ ರೈನ್ಫಾಲ್ ಆಯಿತು. ಸೊ ರೈನ್ಫಾಲ್ ಆದಾಗ ಏನಾಗುತ್ತೆ, ಆ ರೈನ್ನ ವಾಟರ್ ಸಾಯಿಲ್ನ ಮೇಲೆ ಫ್ಲೋ ಆಗ್ತಾ ಹೋಗ್ಬಿಟ್ಟು ಯಾವುದೋ ಒಂದು ನಿಯರ್ ಬೈ ವಾಟರ್ ಬಾಡಿಗೆ ರೀಚ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಆ ಒಂದು ರೈನ್ ವಾಟರ್ ಫ್ಲೋ ಆಗೋದ್ರ ಜೊತೆಗೆ ಈ ಸಾಯಿಲ್ ಮೇಲೆ ಪ್ರೆಸೆಂಟ್ ಇರುವಂತಹ ಎಲ್ಲ ಫರ್ಟಿಲೈಸರ್ಸ್, ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್ ಮತ್ತು ಏನು ಕೆಮಿಕಲ್ಸ್ ಪ್ರೆಸೆಂಟ್ ಇರುತ್ತಲ್ಲ, ಸೊ ಅದರ ಜೊತೆಗೆ ತಗೊಂಡು ಹೋಗ್ಬಿಟ್ಟು ಒಂದು ವಾಟರ್ ಬಾಡಿನ ರೀಚ್ ಮಾಡಿ ಅದ್ರ ಜೊತೆಗೆ ಮಿಕ್ಸ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಆ ಒಂದು ವಾಟರ್ ಬಾಡಿಗೆ ಈ ಫರ್ಟಿಲೈಸರ್ಸ್, ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್ ಎಲ್ಲ ಮಿಕ್ಸ್ ಆದಾಗ ಏನಾಗುತ್ತೆ, ವಾಟರ್ ಪೊಲ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಈ ತರ ಅಗ್ರಿಕಲ್ಚರಲ್ ವೇಸ್ಟ್ ಇಂದ ವಾಟರ್ ಪೊಲ್ಯೂಷನ್ ಕಾಸ್ ಆಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವು DDT ತಗೊಳ್ಳೋಣ. DDT ಅನ್ನೋದು ಒಂದು ಇನ್ಸೆಕ್ಟಿಸೈಡ್. ಸೊ DDT ನ ಫುಲ್ ಫಾರ್ಮ್ ಬಂದ್ಬಿಟ್ಟು ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಓಕೆನಾ? ಸೊ ಇದು ಒಂದು ಇನ್ಸೆಕ್ಟಿಸೈಡ್. ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಟು ಪ್ರೊಟೆಕ್ಟ್ ದೇರ್ ಕ್ರಾಪ್ ಫ್ರಮ್ ಇನ್ಸೆಕ್ಟ್ಸ್, ಪೆಸ್ಟ್, ವಾರ್ಮ್ಸ್. ಓಕೆನಾ? ಅವುಗಳಿಂದ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಂತ ಈ ಒಂದು ಕೆಮಿಕಲ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಯೂಶಲಿ ಈ DDT ಏನಾಗಿರುತ್ತೆ, ನಾನ್ ಬಯೋಡಿಗ್ರೇಡಬಲ್ ಆಗಿರುತ್ತೆ. ಓಕೆನಾ? ಸೊ ಈ ಕೆಮಿಕಲ್ಸ್ಗಳೆಲ್ಲ ಏನಾಗಿರುತ್ತೆ, ನಾನ್ ಬಯೋಡಿಗ್ರೇಡಬಲ್. ನಾನ್ ಬಯೋಡಿಗ್ರೇಡಬಲ್ ಅಂದ್ರೆ ಏನು? ಸೊ ಈ ಒಂದು ಕೆಮಿಕಲ್ಸ್ ಸಾಯಿಲ್ ಮೇಲೆ ಎಷ್ಟೇ ದಿನ ಪ್ರೆಸೆಂಟ್ ಇದ್ರು ಅದು ಹಾಗೆ ಇರುತ್ತೆ. ಏನಕ್ಕೆ? ಬಿಕಾಸ್ ಈ ಒಂದು ಕೆಮಿಕಲ್ಸ್ ಏನಾಗಿರುತ್ತೆ, ಯಾವುದೇ ಒಂದು ಸಿಂಪಲ್ ಬಯಾಲಜಿಕಲ್ ಪ್ರೋಸೆಸ್ ಇಂದ ಡಿಗ್ರೇಡ್ ಆಗೋದಿಲ್ಲ. ಹಾಗಾಗಿ ಇದನ್ನ ನಾನ್ ಬಯೋಡಿಗ್ರೇಡಬಲ್ ಅಂತ ಹೇಳ್ತೀವಿ. ಸೊ ನೀವು ಇದನ್ನ ಎಷ್ಟೇ ದಿನ ಹಾಗೆ ಬಿಟ್ರು ಸಾಯಿಲ್ ಮೇಲೆ ಈ ಒಂದು ಕೆಮಿಕಲ್ ಹಾಗೇನೆ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಸೊ ಈ ತರ ಕೆಮಿಕಲ್ಸ್ ವಾಟರ್ನ ಪೊಲ್ಯೂಟ್ ಮಾಡೋದ್ರ ಜೊತೆಗೆ ಸಾಯಿಲ್ನ ಕೂಡ ಪೊಲ್ಯೂಟ್ ಮಾಡ್ತಾ ಹೋಗುತ್ತೆ, ಜೊತೆಗೆ ಸಾಯಿಲ್ನ ಫರ್ಟಿಲಿಟಿನ ಕೂಡ ಡಿಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಅಗ್ರಿಕಲ್ಚರಲ್ ವೇಸ್ಟ್. ಲಾಸ್ಟ್ ಒನ್ ಇಸ್ ಥರ್ಮಲ್ ಪೊಲ್ಯೂಷನ್. ಸೊ ಯಾವುದೋ ಒಂದು ಇಂಡಸ್ಟ್ರಿ ಅಥವಾ ಫ್ಯಾಕ್ಟ್ರಿ, ಫಾರ್ ಎಕ್ಸಾಂಪಲ್ ನಾವು ಆಗಲೇ ನೋಡಿದ್ವಿ ಪೇಪರ್ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ, ಆಯಿಲ್ ರಿಫೈನರೀಸ್. ಓಕೆನಾ? ಸೊ ಈ ಥರ ಒಂದು ಇಂಡಸ್ಟ್ರಿ ಅಥವಾ ಒಂದು ಫ್ಯಾಕ್ಟ್ರಿನಲ್ಲಿ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಯಾವುದೇ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಪ್ರೋಸೆಸ್ನಲ್ಲಿ ವಾಟರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಆ ಒಂದು ಕಂಪ್ಲೀಟ್ ಪ್ರೋಸೆಸ್ ಆದಮೇಲೆ ಹೇಗೆ ಒಂದು ಇಂಡಸ್ಟ್ರಿಯಲ್ ವೇಸ್ಟ್ ಜನರೇಟ್ ಆಗ್ತಾ ಹೋಗುತ್ತೆ, ಸಿಮಿಲರ್ಲಿ ವೇಸ್ಟ್ ವಾಟರ್ ಕೂಡ ಜನರೇಟ್ ಆಗ್ತಾ ಹೋಗುತ್ತೆ. ಸೊ ಆ ವೇಸ್ಟ್ ವಾಟರ್ನ ಟೆಂಪರೇಚರ್ ಏನಾಗಿರುತ್ತೆ, ತುಂಬ ಹೈ ಇರುತ್ತೆ. ಓಕೆನಾ? ಸೊ ಆ ಒಂದು ಹೈ ಟೆಂಪರೇಚರ್ ಇರುವಂತಹ ಒಂದು ವೇಸ್ಟ್ ವಾಟರ್ ಏನು ಜನರೇಟ್ ಆಗುತ್ತೆ, ಆ ವೇಸ್ಟ್ ವಾಟರ್ನ ಆ ಇಂಡಸ್ಟ್ರಿಯವರು ಅಥವಾ ಫ್ಯಾಕ್ಟ್ರೀಸ್ ಅವ್ರು ಏನು ಮಾಡ್ತಾರೆ, ಒಂದು ನಿಯರ್ ಬೈ ವಾಟರ್ ಬಾಡಿಗೆ ರಿಲೀಸ್ ಮಾಡ್ತಾ ಹೋಗ್ತಾರೆ. ಈ ಒಂದು ರಿಲೀಸಿಂಗ್ ಪ್ರೋಸೆಸ್ನ ನಾವೇನ್ ಹೇಳ್ತೀವಿ, ಥರ್ಮಲ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಆ ಥರ ಒಂದು ಹೈ ಟೆಂಪರೇಚರ್ನಲ್ಲಿರುವಂತಹ ಒಂದು ವಾಟರ್ನ ಯಾವುದೋ ಒಂದು ವಾಟರ್ ಬಾಡಿಗೆ ರಿಲೀಸ್ ಮಾಡಿದಾಗ ಏನಾಗುತ್ತೆ, ಆ ವಾಟರ್ ಬಾಡಿನಲ್ಲಿ ಎಕ್ಸಿಸ್ಟ್ ಆಗಿರುವಂತಹ ಲೈಫ್ ಫಾರ್ಮ್ಗೆ ಏನಾಗುತ್ತೆ, ಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಥರ್ಮಲ್ ಪೊಲ್ಯೂಷನ್.